ಸ್ನೇಹಿತ್ರೆ ಕಳೆದ ಮೂರು ದಿನಗಳ ಹಿಂದಷ್ಟೇ ಸಾವನ್ನಪ್ಪಿದ್ದ ನಟ ಸತೀಶ್ ವಜ್ರ ಅವರ ಸಾವು ಕರ್ನಾಟಕದಲ್ಲಿ ಸಂಚಲನವನ್ನ ಮೂಡಿಸಿತು ಹೌದು ರಾತ್ರೋರಾತ್ರಿ ಕಿಡಿಗೇಡಿಗಳು ತಡರಾತ್ರಿ ಮನೆಗೆ ನುಗ್ಗಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಅವರನ್ನ ಸಾಯಿಸಿದ್ರು ಬೆಳಿಗ್ಗೆ ಮನೆ ಮಾಲೀಕ ಬಾಗಿಲು ತೆಗೆದು ನೋಡಿದಾಗ ಈ ಘಟನೆ ಬೆಳಕಿಗೆ ಬಂದಿದೆ ಯುವ ನಟ ವಜ್ರ ಅವರನ್ನ ಅವರ ಸ್ವಂತ ಹೆಂಡತಿ ತಮ್ಮನೇ ಪ್ರಾಣವನ್ನ ತೆಗಿತಾನೆ ಅಂತ ನಟ ಆಗಲಿ ಅಥವಾ ಯಾರೇ ಆಗಲಿ ಕನಸು ಮನಸ್ಸಿನಲ್ಲೂ ಊಹಿಸಿರಲಿಲ್ಲ ತನ್ನ ಭಾವನನ್ನ ಇನ್ನೂ ಸರಿಯಾಗಿ ಮೀಸೆಗೆ ಬಾರದ ಹುಡುಗ ಹೇಗೆ ನಂಬಿಸಿ ಕತ್ತು ಕುಯ್ದಿದ್ದಾನೆ ಅಂತ ಕೇಳಿದರೆ ನಿಜಕ್ಕೂ ಒಂದು ಕ್ಷಣ ಶಾಕ್ ಆಗ್ತೀರಾ ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹೌದು ನಟ ಸತೀಶ್ ವಜ್ರ ಸುಧಾ ಅವರನ್ನ ಮದುವೆಯಾಗಿದ್ದು ಸುದರ್ಶನ್ಗೆ ಕಿಂಚಿತ್ತೂ ಇಷ್ಟ ಆಗಿರಲಿಲ್ಲ ಅಕ್ಕನ ಅಕಾಲಿಕ ಮರಣಕ್ಕೆ ತುತ್ತಾದಾಗ ಸುದರ್ಶನ್ಗೆ ಮತ್ತಷ್ಟು ಕೋಪ ಹೆಚ್ಚಾಗಿತ್ತು ಭಾವನ ಮೇಲೆ ಅಕ್ಕನ ಸಾವಿನ ಬಳಿಕ ಇದ್ದ ಒಂದು ಮಗುವನ್ನ ಕೂಡ ಸುಧಾ ಅವರ ಮನೆಯವರೇ ಕರೆದುಕೊಂಡು ಹೋಗ್ತಾರೆ ತನ್ನ ಮಗುವನ್ನ ತನ್ನ ಬಳಿ ಕರೆಸಿಕೊಳ್ಳೋಕೆ ಸತೀಶ್ ವಜ್ರ ಕೋರ್ಟ್ನಲ್ಲಿ ಕೇಸ್ ಕೂಡ ಹಾಕ್ತಾರೆ ಇದರ ನಡುವೆ ಸುದರ್ಶನ್ ತನ್ನ ಭಾವನೆಗೆ ನಿನ್ನ ಬಿಡಲ್ಲ ಅಂತ ಎಚ್ಚರಿಕೆ ಸಹ ಕೊಡ್ತಾನೆ ಇನ್ನು ಸುದರ್ಶನ್ ಬಾಲಕನಾಗಿದ್ದ ಕಾರಣ ಅವನ ಕೋಪವನ್ನು ಸತೀಶ್ ಅಷ್ಟಾಗಿ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ ಇದರ ನಡುವೆಯೇ ಯುವ ನಟ ವಜ್ರ ತನ್ನ ಕೆಲವೊಂದಿಷ್ಟು ಕಿರುಚಿತ್ರಗಳಿಂದ ಮತ್ತಷ್ಟು ಫೇಮಸ್ ಆಗ್ತಾರೆ ಸ್ವಂತ ನಮ್ಮ ಅಕ್ಕ ಸತ್ತಿದ್ರು ಭಾವ ಸಿನಿಮಾ ಅದು ಇದು ಅಂತ ಓಡಾಡ್ತಿದ್ದದ್ದು ಸುದರ್ಶನ್ಗೆ ಮತ್ತಷ್ಟು ಕೋಪ ನೆತ್ತಿಗೆ ಇರುತ್ತೆ ಆಗ ಡಿಸೈಡ್ ಮಾಡ್ತಾನೆ ತನ್ನ ಭಾವನನ್ನ ಮುಗಿಸಬೇಕು ಅಂತ ಆನಂತರ ಪ್ಲಾನ್ ಮಾಡಿ ತನ್ನ ಭಾವನ ಜೊತೆಗೆ ದಿನಾಗಲೂ ಸಲಿಗೆಯಿಂದ ಮಾತನಾಡೋಕೆ ಶುರು ಮಾಡ್ತಾನೆ ಪ್ರತಿದಿನ ಕರೆ ಮಾಡಿ ಭಾವನ ಜೊತೆ ಕಷ್ಟ ಸುಖ ಹಂಚಿಕೊಳ್ತಾನೆ ಹೀಗೆ ಭಾವನನ್ನ ನಂಬಿಸಿ ಒಂದು ದಿನ ಗೆಳೆಯನ ಜೊತೆ ಸೇರಿ ಪ್ಲಾನ್ ಮಾಡಿ ರಾತ್ರೋರಾತ್ರಿ ಭಾವನ ಮನೆಗೆ ಬಂದು ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಈ ಎಲ್ಲ ಘಟನೆಯನ್ನ ಸತೀಶ್ ವಜ್ರ ಸ್ನೇಹಿತರು ಹಂಚಿಕೊಂಡಿದ್ದಾರೆ ತನ್ನ ಅಕ್ಕನ ಸಾವಿನಿಂದ ಕಂಗೆಟ್ಟಿದ್ದ ಸುದರ್ಶನ್ ಹೀಗೆ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಆದರೆ ಇದೆಲ್ಲವೂ ಪೊಲೀಸರ ತನಿಖೆಯಿಂದಷ್ಟೇ ಇನ್ನಷ್ಟು ಮಾಹಿತಿ ಹೊರಬೀಳಬೇಕಿದೆ ಈ ಘಟನೆ ಬಗ್ಗೆ ನೀವೇನಂತೀರಾ ಅಂತ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು